ರಾಮಾಯಣದಲ್ಲಿ ರಾಮ ಒಳ್ಳೆತನಕ್ಕೆ ಹೋರಾಡ್ತಾನೆ ಆದರೆ ಈಗಿನ ಮಾಡರ್ನ್ ರಾಮಾಯಣಕ್ಕೆ ಒಬ್ಬ ರಾಮ ಹುಟ್ಟಿಕೊಂಡಿದ್ದಾನೆ ಬರಿ ರಾಮ ಅಲ್ಲ ಗಜರಾಮ ಗಜರಾಮನಾಗಿ ನಮ್ಮ ಸ್ಯಾಂಡಲ್ವುಡ್ ಗಲ್ಲಿಗಳಲ್ಲಿ ಅಬ್ಬರಿಸೋದಕ್ಕೆ ಸುರುದ್ರೂಪಿ ಮ್ಯಾಚೋ ಮ್ಯಾನ್ ಅಂತ ಹೇಳಬಹುದು ಒಂದೇ ವರ್ಡ್ ಅಲ್ಲಿ ಹೇಳೋದಾದ್ರೆ ನಮ್ಮ ರಾಜವರ್ಧನ್ ಅವರು ಗಜರಾಮನಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಇವತ್ತು ಒಂದು ಶೂಟಿಂಗ್ ಅಲ್ಲಿ ಬಹಳ ಬಿಜಿ ಆಗಿದ್ರು ನಮ್ಮ ಪ್ರಜಾ ಟಿವಿ ಜೊತೆ ಮಾತಿಗೆ ಸಿಕ್ಕಿದ್ದಾರೆ ಸರ್ ಒಂದು ಕಾಕತಾಳಿಯನೋ ಏನೋ ಗೊತ್ತಿಲ್ಲ ನಿಮಗೆ ಕೆರಿಯರ್ ಶುರು ಮಾಡಿದ್ರಿ ಬಿಚ್ಚುಗತ್ತಿ ಹಿರಣ್ಯ ಈಗ ಗಜರಾಮ ಎಲ್ಲವೂ ಬಹಳ ಪವರ್ಫುಲ್ ಆದಂತ ಟೈಟಲ್ ಗಳು ಸಿಗ್ತಾ ಇದೆ ನೀವೇನಾದರೂ ಚೂಸ್ ಮಾಡ್ತೀರಾ ಟೈಟಲ್ ಗಳು ಅಂತ ಇಲ್ಲ ನೀವು ಹೇಳಿದಂಗೆ ಕಾಕತಾಳಿಯನೆ ಅಂದ್ರೆ ಕತೆ ಕೇಳಬೇಕಾದ್ರೇ ನಾನು ಡಿಸೈಡ್ ಮಾಡ್ತೀನಿ ಪಾತ್ರಕ್ಕೋಸ್ಕರ ಯಾಕಂದ್ರೆ ತುಂಬ ಕಷ್ಟಪಟ್ಟು ಬಂದಿದ್ದೀವಲ್ಲ ಅವತ್ತಿಂದನು ಸೊ ಒಳ್ಳೊಳ್ಳೆ ಪಾತ್ರಗಳು ಸೆಲೆಕ್ಟ್ ಮಾಡಿದ್ರೆ ನಾವು ಮುಂದೆ ಬರೋಕ್ಕಾಗೋದು ನಾಲ್ಕು ಸಿನಿಮಾ ನಮಗೂ ಸಿಗೋದು ಕಷ್ಟಪಟ್ಟು ಮಾಡಿದ್ರೇ ಆ ನಂಬಿಕೆಯಲ್ಲಿರೋನು ನಾನು ಸೊ ಹಾಗೆ ಬಿಚ್ಚುಗತ್ತಿ ಅಂದಾಗ ಒಂದು ನಾಯಕರ ಕಮ್ಯುನಿಟಿದು ಒಂದು ಒಳ್ಳೆ ಕತೆ ತುಂಬ ಚೆನ್ನಾಗಿದೆ ನಾನು ಮಾಡ್ಬೋದು ಅನ್ನಿಸ್ತು ಹಿರಣ್ಯ ಅಂದಿದ ತಕ್ಷಣವೇ ಹಿರಣ್ಯ ಒಂಥರ ನೆಗೆಟಿವ್ ರೋಲ್ ಅದು ಹಿರಣ್ಯಾಕ್ಷ ಹಿರಣ್ಯಕಶಿಪು ಆ ಥರದ್ದಿರಬೇಕು ಹೀರೋ ವಿಜೃಂಭಣೆ ಮಾಡ್ತಾನೆ ಅದರಲ್ಲಿ ಕತೆ ಸಿನಿಮಾದಲ್ಲಿ ಸೊ ಆ ಥರದ್ದೊಂದಿತ್ತು ಅಗೇನ್ ಗಜರಾಮ ಸೊ ಒಂದು ಪವರ್ಫುಲ್ ಟೈಟಲ್ ಒಂದು ಪವರ್ಫುಲ್ ಟೈಟಲ್ಗೆ ನನ್ನ ಫಿಸಿಕ್ಗೆ ತುಂಬ ಒಳ್ಳೆ ಸಿಗತ್ತೆ ಅಂತ ನಾನು ಗಜರಾಮ ಟೈಟಲ್ ಕೇಳ್ತಾ ಇದ್ರೇ ಗೊತ್ತಾಗುತ್ತೆ ಒಂದು ಮಾಸ್ ಎಲಿಮೆಂಟ್ಗಳು ಇರುವಂತಹ ಚಿತ್ರ ಅಂತ ನಿಮ್ಮ ಕೆರಿಯರ್ಗೆ ಎಷ್ಟು ಸಪೋರ್ಟ್ ಮಾಡ್ಬೋದು ಈ ಚಿತ್ರ ಖಂಡಿತ ಸಪೋರ್ಟ್ ಮಾಡುತ್ತೆ ಯಾಕಂದರೆ ಬಿಚ್ಚುಗತ್ತಿ ರಿಲೀಸ್ ಆಗಿದ್ದಷ್ಟೇ ನಂದು 2020 ರಿಲೀಸ್ ಆಗಿದ್ದು ಅದಾಗಿದ್ದು ರಿಲೀಸ್ ಆದಮೇಲೆ ನಾನು 3 ಸಿನಿಮಾ ಮಾಡ್ತಿದ್ದೀನಿ ಸೊ ಬಿಚ್ಚುಗತ್ತಿ ಸಪೋರ್ಟ್ ಮಾಡಿದ್ದು ನನಗೆ ಆಲ್ರೆಡಿ 3 ಸಿನಿಮಾ ಮಾಡ್ತೀನಿ ಸೊ ಗಜರಾಮ ಆದಮೇಲೆ ಅದರಿಂದ ಒಂದು 3 ಸಿನಿಮಾ ಸಿಗುತ್ತೆ ಅಲ್ಲ ಒಂದು ನಂಬಿಕೆ ಅಷ್ಟೇ ನನಗೆ ಸೊ ನಮ್ಮ ಕೆಲಸ ನಾವು ಚೆನ್ನಾಗಿ ಮಾಡಿದಾಗ 100% ರಿಸಲ್ಟ್ ಚೆನ್ನಾಗಿರುತ್ತೆ ಅಂತ ಬಿಚ್ಚುಗತ್ತಿಯಲ್ಲಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ಎಲ್ಲ ಒಂದು ಕಡೆ ನಿರೀಕ್ಷಿತ ಮಟ್ಟದಲ್ಲಿ ರೀಚ್ ಆಗೋಕ್ಕಾಗಲಿಲ್ಲ ಅನ್ನೋ ಬೇಜಾರು ಏನಾದರೂ ಇದೆಯಾ ಏನಕ್ಕರೆ ತುಂಬ ಎಫರ್ಟ್ ಹಾಕಿದ್ರಿ ಆ ಸಿನಿಮಾಗೆ ನೀವು ಕೋವಿಡ್ ಬಂತಲ್ಲ ನಾನೊಬ್ಬನಿಗೆ ಪ್ರಾಬ್ಲಮ್ ಆಗಿದ್ರೆ ಮೇ ಬಿ ಬೇಜಾರಾಗ್ತಿತ್ತೇನೋ ಪ್ರಪಂಚಕ್ಕೇ ಪ್ರಾಬ್ಲಮ್ ಆಯಿತು ಅದು ಸೊ ಸಿನಿಮಾ ರಿಲೀಸ್ ಆಯಿತು ತುಂಬ ಚೆನ್ನಾಗಿ ಹೋಗ್ತಾಯಿತ್ತು ಓಪನಿಂಗ್ ತೊಗೊಂತು ತುಂಬ ಅದ್ದೂರಿಯಾಗಾಯಿತು ಇಲ್ಲಿ ಚಿತ್ರದುರ್ಗ ಚೆನ್ನಾಗಾಯಿತು ತುಮಕೂರು ಚೆನ್ನಾಗಾಗ್ತಿದೆ ಹೆಸರು ಚೆನ್ನಾಗಾಗ್ತಿದೆ ಅಂತ ಕೇಳ್ತಿದ್ದಂಗೆ ಕೋವಿಡ್ ಅಂತೆ ಲಾಕ್ಡೌನ್ ಅಂತೆ ಇದು ಮಾಡಬೇಕಂತೆ ಥಿಯೇಟ್ರ್ಗಳು ಮುಚ್ಚಬೇಕಂತೆ ಅಂತ ಬಂತು ಸಡನ್ನಾಗಿ ಒಂಥರ ಡಿಪ್ರೆಷನ್ಗೆ ಹೋದಂಗೆ ಆಗ್ಬಿಟ್ವಿ ನಾವು ಏನು ಇದು ಇಷ್ಟೆಲ್ಲ ಕಷ್ಟಪಟ್ಟು ಮಾಡೋದ್ವಲ್ಲ ಯಾಕಂದ್ರೆ ನಾನು 2018 ಸ್ಟಾರ್ಟ್ ಮಾಡಿದ್ದು ಸಿನಿಮಾ ಅದು 2020ವರೆಗೂ ಅದಕ್ಕೆ ಅಂತ ಬೇರೆ ಪ್ರಿಪ್ರೇಷನ್ಸ್ ಬೇಕು ನಾನು ಈಗ ಹೋಗಿ ಸಿನಿಮಾ ಮಾಡೋಕ್ಕಾಗಲ್ಲ ಅದು ಅದಕ್ಕೆ ಅಂತ ಒಂದಷ್ಟು ಕಷ್ಟಪಟ್ಟಾಗ ತುಂಬ ಬೇಜಾರಾಯಿತು ಏನು ಈ ಥರ ಆಗೋಯ್ತಲ್ಲ ಕೋವಿಡ್ಡು ಅಟ್ಲೀಸ್ಟ್ ಸಿನಿಮಾ ಫ್ಲಾಪ್ ಆಗೋದು ಬೇರೆ ಥರ ಸಿನಿಮಾ ಫ್ಲಾಪ್ ಆದರೆ ಬಿಡು ನಮ್ಮದೇ ತಪ್ಪಿರ್ಬೋದು ಇಲ್ಲ ನಮ್ಮ ಟೀಮ್ ತಪ್ಪಿರ್ಬೋದು ಅಂತ ಎಲ್ಲ ಆನೆಸ್ಟ್ ಎಫರ್ಟ್ ಹಾಕಿ ಮಾಡಿದಾಗ ಸ್ವಲ್ಪ ಬೇಜಾರಾಯಿತು ಬಟ್ ಕೋವಿಡ್ ಓಪನ್ ಆಗ್ತಿದ್ದಂಗೆ ಅದನ್ನು ಹಿಂದಿ ರೈಟ್ಸ್ ಸೇಲ್ ಆಗಿರ್ಬೋದು ಆ ಹಿಂದಿಲಿ ನೋಡಿದ್ದಂತ ಇರ್ಬೋದು ತುಂಬ ಜನ ನೋಡಿದ್ರು 50 ಮಿಲಿಯನ್ ಹೋಯಿತು ಈ ಸಿಕ್ಕಾಪಟ್ಟೆ ನೋಡಿದ್ರು ಮತ್ತೆ ಅಗೇನ್ ಓಪನ್ ಆಯಿತು ಆಮೇಲೆ ಪ್ರಣಯಂ ಅಂತ ಸಿನಿಮಾ ಬಂತು ಪ್ರಣಯಂ ಶೂಟಿಂಗ್ ಮಾಡಬೇಕಾದ್ರೆ ಹಿರಣ್ಯ ಬಂತು ಹಿರಣ್ಯ ಶೂಟ್ ಮಾಡಬೇಕಂದ್ರೆ ಗಜರಾಮ ಬಂತು ಸೊ ನಾನೇನು ನಂಬ್ತೀನಿ ಅಂದರೆ ನಮ್ಮ ಕೆಲಸನ ಆನೆಸ್ಟಾಗಿ ನಾನು ಯಾವತ್ತು ಮಾಡಿದ್ದೀನಲ್ಲ ಸೊ ಅದು ಯಾವತ್ತು ಕೈ ಬಿಡಲ್ಲ ಅಂತ ಸೊ ಅದಕ್ಕೋಸ್ಕರನೇ ಇಲ್ಲಿವರೆಗೆ ನಾವು ಮಾಡ್ಕೊಬಂದಿತ್ತು ಒಂದು ಚಿತ್ರ ಒಪ್ಕೊಂಡ್ರೆ ಸಾಕಷ್ಟು ತಯಾರಿಗಳನ್ನ ಮಾಡ್ತಾ ಇದ್ದೀರಾ ನಿಮ್ಮ ಪ್ರಾರಂಭದಲ್ಲೇ ಕಾಣಿಸ್ತಾ ಇದೆ ಅದು ನಿಮ್ಮ ತಂದೆ ಕೂಡ ಕೆಲವೊಂದಿಷ್ಟು ವೇದಿಕೆಗಳಲ್ಲಿ ಹೇಳ್ತಾ ಇರ್ತಾರೆ ಮಗನ ಈ ಬೆಳವಣಿಗೆ ನನಗೆ ಖುಷಿ ಕೊಡುತ್ತೆ ಅಂತ ಆ ಮಾತುಗಳು ಜವಾಬ್ದಾರಿಯ ರೂಪದಲ್ಲಿ ಬದಲಾದಾಗ ಏನನ್ಸುತ್ತೆ ನಿಮಗೆ ಅಂದರೆ 100% ಜವಾಬ್ದಾರಿ ಇದೆ ಯಾಕಂದರೆ ಯಾವುದೋ ಒಂದು ದೊಡ್ಡ ಬ್ಯಾಕ್ಗ್ರೌಂಡಿಂದ ಬಂದಿರೋಂಥ ಫ್ಯಾಮಿಲಿ ಅಲ್ಲ ನಮ್ಮದು ನಮ್ಮ ಡ್ಯಾಡಿ ಒಂದು 700-800 ಸಿನಿಮಾ ಮಾಡಿರ್ಬೋದು ಬಟ್ ಒಂದು ಕಾಮಿಡಿ ಆರ್ಟಿಸ್ಟ್ ಅಷ್ಟೇ ಸೊ ಅದರಿಂದ ನಾನೇನು ಮಾಡಬೇಕಾಗತ್ತೆ ಪ್ರಿಪ್ರೇಷನ್ಸ್ ಬೇಕು ಕೆಲವೊಬ್ಬರಿಗೆ ಲಕ್ಕಲ್ಲಾಗ್ಬೋದು ಕೆಲವೊಬ್ಬರಿಗೆ ಹಾರ್ಡ್ ವರ್ಕಲ್ಲಾಗ್ಬೋದು ಸೊ ನಾನು ಹಾರ್ಡ್ ವರ್ಕ್ನ ತುಂಬ ನಂಬ್ತೀನಿ ಸೊ ಹಾರ್ಡ್ ವರ್ಕ್ ಮಾಡಿದೇ ನಮಗೆ ಅಂದರೆ ನಮ್ಮ ತಂದೆ ಹೇಳ್ಕೊಟ್ರದೇ ಅಷ್ಟೇ ನೀನು ಇಲ್ಲೋಗಿ ಇಷ್ಟು ಕೆಲಸ ಮಾಡಿದ್ರೆ ನಿಂಗೆ ಇಷ್ಟು ದುಡ್ಡು ಸಿಗತ್ತೆ ಅದನ್ನೇ ಅವರು ಅಷ್ಟು ವರ್ಷದಿಂದ ಮಾಡ್ಕೊಬಂದಿರೋದು ಸೊ ಅದನ್ನೇ ನಾನು ಈಗ ಮಾಡ್ತಿರೋದು ನಾನು ಏನಾದ್ರು ಒಂದು ಸಿನಿಮಾ ಮಾಡಬೇಕು ಅಂದರೆ ನನ್ನ ಪ್ರಿಪ್ರೇಷನ್ಸ್ಗಳೇನಿರಬೇಕು ಏನೇ ಆಗಲಿ ಸರ್ ಕತೆ ಏನೇ ಆಗಲಿ ಈ ಸಿನಿಮಾ ಏನೇ ಆಗಲಿ ಅದು ಸೆಕೆಂಡ್ರಿ ನನ್ನ ಒಂದು ಅಪಿರಿಯನ್ಸ್ ಇರುತ್ತಲ್ಲ ಅದು ನಾನು 100% ಕೊಡೋಕ್ಕೆ ಇಷ್ಟಪಡ್ತೀನಿ ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ಸ್ ಬೇಕಾಗತ್ತೆ ಅಂದರೆ ಬಿಚ್ಚುಗತ್ತಿಲಿ ನಿಮಗೆ ನೋಡಿದಂಗೆ ಕಲರಿ ಫೈಟ್ ಕಲಿತೆ ರೆಸ್ಲಿಂಗ್ ಕಲಿತೆ ಆರ್ಸ್ ರೈಡಿಂಗ್ ಕಲಿತೆ ಅದಕ್ಕೆ ಸೋಟ್ ಫೈಟು ಏನೇನೋ ಕಲ್ತಿವಿ ಸೊ ಅದು ನನಗೆ ಹಿರಣ್ಯ ಸಿನಿಮಾದಲ್ಲಿ ಅಷ್ಟು ಕಲ್ತಿದ್ದು ಅಷ್ಟು ಇದಾಗಿತ್ತು ಮತ್ತು ಬಾಡಿಯೆಲ್ಲ ಏನು ಮಾಡಬೇಕಾಗಿತ್ತು ಅದಾದಮೇಲೆ ಇಮ್ಮಿಡಿಯೇಟ್ ಸಣ್ಣ ಮಾಡಬೇಕಾಗಿತ್ತು ಯಾಕಂದರೆ ಬಿಚ್ಚುಗತ್ತಿ ಬಂದು ಹಿಸ್ಟಾರಿಕಲ್ ಸಿನಿಮಾ ನನಗೆ ನೆಕ್ಸ್ಟೇ ಬಂದಿದ್ದು ಲವ್ ಸ್ಟೋರಿ ಪ್ರಣಯಂ ಅಂತ ಸೊ ಬಿಚ್ಚುಗತ್ತಿ ಬಾಡಿ ಇರೋಂಗಿಲ್ಲ ಆ ಲುಕ್ ಇರೋ ಥರ ಇಲ್ಲ ಬೇರೆಯೇ
ಕಂಟೆಂಟೇ ಬೇರೆ ಇದೆ, ಬೇರೆ ಥರನೇ ಕತೆ. ಸೊ ಅದಕ್ಕೆ ಒಬ್ಬ ಫಾರಿನ್ ರಿಟರ್ನ್ ಹುಡುಗನಾಗಿ ನಾನು ಕನ್ವರ್ಟ್ ಆಗಬೇಕಾಗಿತ್ತು. ಅದಕ್ಕೆ ಅಂತ ಒಂದಷ್ಟು ಪ್ರಿಪ್ರೇಷನ್ಸು. ಅದಾದಮೇಲೆ ಹಿರಣ್ಯ ಬಂದಿದ್ದು. ಹಿರಣ್ಯದಲ್ಲೂ ಬೇರೆ ಥರ ಫೈಟ್ಸ್ಗಳಿದೆ, ಕಮರ್ಷಿಯಲ್ ಫೈಟ್ಸ್ಗಳು ತುಂಬ. ದರ್ಶನ್ ಸರ್, ಸುದೀಪ್ ಸರ್ ಮಾಡೋವಂಥ ಅದ್ಧೂರಿ ಫೈಟ್ಸ್ಗಳು ಮಾಡಿದ್ದೀವಿ ಅದರಲ್ಲಿ. ಸೊ ಏನಾಗುತ್ತೆ, ಬೇಕಾಗತ್ತೆ ನಮಗೂ ಪ್ರಿಪ್ರೇಷನ್ಸ್ಗಳು. ಅದಾಗಿದ ತಕ್ಷಣವೇ ಗಜರಾಮ ಬಂತಲ್ಲ, ಗಜರಾಮಗೂ ಬೇರೆ ಥರ ಪ್ರಿಪ್ರೇಷನ್ಸು. ಕತೆಯಲ್ಲೇ ಗಜ ಇದ್ದಂಗೆ ಇರಬೇಕು ಅವನು, ಅದಕ್ಕೆ ಗಜರಾಮ ಅನ್ನೋದೊಂದು ಟೈಟಲ್ಲು. ಸೊ ಅದೆಲ್ಲ ಬೇಕಾಗತ್ತಲ್ಲ, ಅದಕ್ಕೋಸ್ಕರ ಪ್ರಿಪ್ರೇಷನ್ಸ್ಗಳು. ಕೊನೆಯದಾಗಿ ಇಂಡಸ್ಟ್ರಿಯ ಕಾಂಪಿಟೇಷನ್ ಬಿಸಿಗಳನ್ನು ನೋಡ್ತಾ ಇದ್ದೀರಾ, ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಒಂದು ನಾರ್ಮಲ್ ಗುಡ್ ಕಂಟೆಂಟನ್ನು ಕೊಟ್ಟರೂ ಕೂಡ ಪ್ರೇಕ್ಷಕರಿಗೆ ರೀಚ್ ಆಗೋದಕ್ಕೆ ಬಹಳ ಕಷ್ಟಪಡ್ತಾ ಇದ್ದಾರೆ ನಿರ್ದೇಶಕರು, ಸಿನಿಮಾ ಮೇಕರ್ಗಳು. ಬಹಳ ದೊಡ್ಡ ಸಿನಿಮಾಗಳನ್ನ ಕೊಟ್ಟರೆ ಮಾತ್ರ ಎಲ್ಲೋ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರ್ತಾರೆ ಅನ್ನುವಂಥ ಒಂದು ಮಾರ್ಕೆಟ್ ಮೆಕನಿಸಮ್ಗಳು ಇದೆ. ಈ ಎಲ್ಲ ಚಾಲೆಂಜಸ್ಗಳನ್ನು ಕಲಾವಿದನಾಗಿ ಹೇಗೆ ಸ್ವೀಕರಿಸ್ತೀರಾ? ಅಂದರೆ ಏನಾಗುತ್ತೆ, ಚಾಲೆಂಜಿಂಗ್ ಅನ್ನೋ ಚಾಲೆಂಜ್ ಅನ್ನೋದು ನಮ್ಮ ಹತ್ರನೇ ಇರುತ್ತೆ. ಒಳ್ಳೆ ಕತೆ ಕೆಟ್ಟ ಕತೆ ಅನ್ನೋದೇನು ಇಲ್ಲ ಸರ್. ಕೆಲವೊಂದು ಸಾರಿ ಎಂತೆಂಥ ಸಿನಿಮಾಗಳನ್ನೋ ಜನ ಎಲ್ಲೋ ತೆಗೆದುಬಿಟ್ಟಿದ್ದಾರೆ, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದ ಸಿನಿಮಾನೇ ಡೌನ್ ಮಾಡಿಬಿಟ್ಟಿದ್ದಾರೆ. ಸೊ ನಮಗೆ ನಾವು ಆನೆಸ್ಟಾಗಿ ಆರ್ಟಿಸ್ಟ್ಗಳು ನಮ್ಮ ಎಫರ್ಟ್ ಹಾಕ್ತೀವಿ. ನಾಳೆ ಪರದೆ ಮೇಲೆ ನಮ್ಮನ್ನು ನಾಲ್ಕು ಜನ ನೋಡಿದಾಗ ಅವ್ನು ಚೆನ್ನಾಗಿ ಮಾಡಿದನಪ್ಪ ಅನ್ನೋದು ನಮಗೆ ಅಷ್ಟು ಖುಷಿ ಕೊಡುತ್ತೆ. ಸೊ ನಾವು ಇದನ್ನು ಬಿಸ್ನೆಸ್ನಲ್ಲಿ ಇನ್ವಾಲ್ವ್ ಆಗೋಕ್ಕಾಗಲ್ಲ, ಅದಾದಮೇಲೆ ಮಾರ್ಕೆಟಿಂಗಲ್ಲಿ ಇನ್ವಾಲ್ವ್ ಆಗೋಕ್ಕಾಗಲ್ಲ. ಈಗ ಸಿನಿಮಾ ಮಾಡ್ತೀವಿ, ಪ್ರೊಡ್ಯೂಸರ್ ಆದವರು ಅದನ್ನೆಲ್ಲ ನೋಡಬೇಕಾಗತ್ತೆ. ಯಾಕಂದರೆ ನಾವು ಎಲ್ಲೋ ಒಂದು ಕಡೆ ಬಿಚ್ಚುಗತ್ತಿಲ್ಲಿ ಅದರಲ್ಲಿ ಎಡವುದ್ವಿ ಅನಿಸುತ್ತೆ. ನಾವು ಬರೀ ಫೋಕಸ್ ಮಾಡಿದ್ದೆ ನನ್ನ ಕ್ಯಾರೆಕ್ಟ್ರು, ನಾವು ಸಿನಿಮಾ ಮಾಡಬೇಕು, ಹಂಗೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂದ್ಬಿಟ್ಟು ಮೇಯ್ನ್ ನಾವೇನು ಅಂದ್ಕೊಂಡಿರ್ತೀವಿ, ಪ್ರೊಡ್ಯೂಸರ್ ಅದನ್ನು ನೋಡ್ಕೊತಾರೆ ಅಂತ ಬಿಟ್ಬಿಡ್ತೀವಿ. ಇಲ್ಲಿ ಹೊಸ ಪ್ರೊಡ್ಯೂಸರ್ಗಳು ಬಂದಾಗ ಸ್ವಲ್ಪ ಮಿಸ್ಗೈಡ್ಗಳು ಮಾಡ್ತಾರೆ, ಅದಾಗತ್ತೆ ಇದಾಗತ್ತೆ. ನನಗೆ ಈಗೀಗ ಗೊತ್ತಾಗ್ತಿದೆ ಅವರು ಅದು ಯಾರಿಗೋ ಪಾಪ ಅಷ್ಟು ಅಮೌಂಟ್ ಕೊಟ್ಟಿದ್ದಾರಂತೆ, ಅವ್ರು ಕೇಳ್ತಾರೆ ರೀಚ್ ಆಗಿಲ್ಲ ಸಿನಿಮಾ ಅಂತಾರೆ. ಸೊ ಆ ಥರ ಆದಾಗ ನಮ್ಗೆ ಎಲ್ಲೋ ಒಂದು ಕಡೆ ಬೇಜಾರಿರುತ್ತೆ. ಸೊ ಎಷ್ಟಾಗತ್ತಷ್ಟು ನಮ್ಮ ಕೈಯಿಂದನೇ ಈಗ ಆರ್ಟಿಸ್ಟಾಗಿ ನಾವು ನಮ್ಮ ಕಡೆಯಿಂದ ಎಷ್ಟಾಗತ್ತೆ ಅಷ್ಟನ್ನು ಪ್ರಮೋಷನ್ ಮಾಡ್ತಿದ್ದೀವಿ, ಎಲ್ಲ ಮಾಡಿ ಒಂದು ಸಿನಿಮಾನ ಇಡೀ ಟೀಮ್ ಗೆಲ್ಲಿಸ್ಬೇಕು ಅಂತ ನಾನು ನಂಬ್ತೀನಿ. ಸೊ ಒಳ್ಳೆ ಕತೆ ಇದ್ದಾಗ ಕನ್ನಡದವ್ರು ಯಾವತ್ತೂ ಕೈ ಬಿಟ್ಟಿಲ್ಲ, 100% ಕೆಲಸ ಗೆಲ್ಲಿಸ್ತಾರೆ ಅಂತ. ಓಕೆ ಸರ್, ಒಳ್ಳೆಯದಾಗಲಿ, ಗಜರಾಮ ನಿಮಗೆ ಗೆಲುವಿನ ಗಂಟೆನ ಬಾರಿಸಲಿ. ಇವಿಷ್ಟು ಕೂಡ ನಟರಾಗಿರುವಂಥ ರಾಜವರ್ಧನ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಬಾಲು ಜೊತೆ ಮಾವಳಿ ಕಾರ್ತಿಕ್, ಫಿಲಮ್ ಬ್ಯೂರೋ, ಪ್ರಜಾ ಟಿವಿ.